ದಾವಣಗೆರೆಯಲ್ಲಿ ಕೊನೆಗೂ ಮತದಾರರ ಜಾಗೃತಿ ಅರವತ್ತು ರೂಪಾಯಿ ಸೀರೆ ಉಟ್ಕೊಳ್ಳಕ್ ನಾವೇನ್ ಬಿಕಾರಿಗಳಲ್ಲ ಶಾಮ್ನೂರು ಕೋಟ ಸೀರೆ ಸುಟ್ಟು ಮಹಿಳೆಯರ ಆಕ್ರೋಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ವಿಖ್ರಾ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮ್ನೂರು ಶಿವಶಂಕರಪ್ಪ ಅವ್ರ ಕೋಟೆ ಅವರ ಶಾಸಕರಲ್ಲಿ ಈ ಬಾರಿ ಅವರಿಗೆ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ತೊಂಬತ್ತೆರಡು ವರ್ಷ ವಯಸ್ಸು ಎಮ್ ಎಲ್ ಎ ಆಗಿದ್ದಾಗ ಏನು ಕೆಲಸ ಮಾಡಿದೆ ಈಗೋಗಿ ಮತದಾರರಿಗೆ ಆಮಿಷಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಹಳ್ಳಿ ಹಳ್ಳಿಗೋಗಿ ಮಹಿಳೆಯರಿಗೆ ಸೀರೆ ಹಂಚ್ತಾ ಇದ್ರಂತೆ ಅರವತ್ತು ರೂಪಾಯಿ ಸೀರೆ ಅಂತೆ ಮಹಿಳೆಯರ ರೊಚ್ಚಿಗೆದ್ದು ಎಲ್ಲ ಸೀರೆ ತಗೊಂಡು ಬೆಂಕಿ ಹಾಕಿ ಸುಟ್ಟಿದ್ದಾರೆ ನಾವೇನು ಬಿಕಾರಿಗಳ ನಾವೇನು ಭಿಕ್ಷುಕರ ಶಾಸಕರಾಗಿದ್ದಾಗ ಅಧಿಕಾರ ಇದ್ದಾಗ ಒಳ್ಳೆ ರೋಡ್ ಮಾಡಲಿಲ್ಲ ಒಳ್ಳೆ ವ್ಯವಸ್ಥೆ ಮಾಡಲಿಲ್ಲ ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ ನಮಗೆ ಈಗ ಬಂದು ಅರವತ್ತು ರೂಪಾಯಿ ಸೀರೆ ಕೊಡ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಅರವತ್ತು ರೂಪಾಯಿ ಸೀರೆ ಕೊಡೋ ಗತಿ ಬರ್ತಾ ಇರಲ್ಲ ನಿಮಗೆ ಅಂತ ಒಂದು ಎರಡು ಹಳ್ಳಿಗಳಲ್ಲಿ ಸೀರೆಗಳನ್ನು ಸುಟ್ಟು ಬೆಂಕಿ ಹಾಕಿ ಆಕ್ರೋಶವನ್ನು ಹಾಕಿದ್ದಾರೆ ಶಾಮನೂರು ಅವರು ನಿರಂತರವಾಗಿ ಗೆಲ್ತಾ ಇದ್ದಾರೆ ಶಾಮನೂರು ಅಂತ ರಾಜಕಾರಣಿಯಿಂದ ದಿನ ನಾವು ನಿರೀಕ್ಷೆ ಮಾಡಲ್ಲ ಎಸ್ ಅವ್ರಿಗಿರಪ್ಪ ಅವ್ರಿಗೆ ವಿರೋಧ ಪಕ್ಷದಲ್ಲೂ ಕೂಡ ತರಬಹುದಾಗಿತ್ತು ಆಮೇಲೆ ಎರಡನೇದು ಏನ್ ಗೊತ್ತಾ ಈ ಹಿಂದೆ ರಾಜ ಮಹಾರಾಜರು ಅವ್ರದೇ ಸುಲ್ತಾನರಾಗಿದ್ರು ಅವ್ರ ವಯಸ್ಸಾಗುವರ್ಗ ಅವರು ಅವ್ರ ಮಗ ನಡೆಯೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಹಜ ಹೌದು ಎಪ್ಪತ್ತೈದಕ್ಕೆ ರಾಜಕಾರಣದ ರಿಟೈರ್ಡ್ ಲೆಕ್ಕಾಚಾರ ಇದೆ ಅಪ್ಪಿ ತಪ್ಪಿ ಎಂಬತ್ತು ಎಂಬತ್ತು ಅಂದ್ರೆ ಇದು ಏನೋ ಇದು ಬೇಕಾಗಿರ್ಲಿಲ್ಲ ಸಹಜದ ಯಾವುದೇ ಪಾರ್ಟಿ ಆಗಿರ್ಲಿ ಹಿಂಗೆ ವಯಸ್ಸು ಸಹ ಸಹಕರಿಸಿದ ಸಂದರ್ಭ ಅಂದ್ರೆ ಎಪ್ಪತ್ತು ಆರಾಮಾಗಿ ಎಂಜಾಯ್ ಮಾಡ್ತಿರ್ಬೇಕು ಹೋಗಿ ಹೋಗ್ಲಿ ಕೊಟ್ಬಿಟ್ಟವ್ರೆ ಕಾಂಗ್ರೆಸ್ ಅವ್ರಿಗೆ ಬೇರೆ ಏನು ಆಲ್ಟರ್ನೇಟಿವ್ ಇಲ್ಲ ಬೇರೆ ಕಡೆ ಮಾತ್ರ ಉದ್ದದ ಭಾಷಣ ಮಾಡ್ತಾರೆ ಕೊಟ್ಬಿಟ್ಟವ್ರೆ ಸೀರೆ ಹಂಚದ್ ಯಾಕೆ ಏನೋ ಒಂದ್ ಒಳ್ಳೆ ಸೀರೆ ಒಂದ್ ಸಾವಿರ ರೂಪಾಯಿ ಒಳ್ಳೆ ಸೀರೆ ಕೊಟ್ಟಿದ್ರೆ ಈಗ ನಿಮ್ಗೆ ಗೊತ್ತಿರ್ಲಿ ಯಾವಾಗ್ಲೂ ಪ್ರೀತಿ ಮಾಡಿದ್ರೆ ವಿಶ್ವಾಸದಲ್ಲಿದ್ರೆ ನಡೀತಾ ಚುನಾವಣೆ ಬಂದಾಗ ವಿಶ್ವಾಸಕ್ಕೆ ಇದಕ್ ಬಂದ್ರೆ ಜನಕ್ಕೆ ಸೆಟ್ ಬರುತ್ತೆ ಬೇರೆದೆಲ್ಲ ತಗತಾರ ಕೈ ಹೌದು ಜನ ಇಷ್ಟಚಿನ್ನ ಏನ್ ಮಾಡ್ತಿದಪ್ಪ ಏನ್ ಮಾಡ್ತಿದ್ದೆ ಯಾವುದೇ ಕ್ಷೇತ್ರ ಆಗಿರ್ಲಿ ಅದು ಗಿಣಸ್ ಕೆತ್ತಿದ್ದೆ ಹ್ಮ್ ರೋಡ್ ಇಲ್ಲ ನೀರು ಇಲ್ಲ ಮೋರಿ ಇಲ್ಲ ಶಾಲೆ ಇಲ್ಲ ಭ್ರಷ್ಟಾಚಾರ ಏನ್ ಮಾಡ್ತಿದ್ದೆ ಇವತ್ತು ಪುಟ್ಕೋಸಿ ಕರ್ಫುಕ್ ಅರವತ್ ರೂಪಾಯಿ ಬೆಂಗಳೂರ್ ಕರ್ಚೀಫ್ ಬರಲ್ಲ ಕರೆಕ್ಟ್ ಆಗಿ ದುಡ್ಡು ಹುಡುಕ್ಸೀನ ಅಲ್ಲಿ ಕತೆ ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂದ್ರೆ ಲೈಕ್ ಕೊಡೋದು ಕೊಡೋದು ಜನ ಬರ್ತಾವ್ರೆ ನೇದೆ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಕಳೆದ್ ಬರೀ ಅಲ್ಲೋ ಇಲ್ಲೋ ಆಕ್ರೋಶ ಅಂತಿರೋದು ತಗ್ದ್ ಇಸ್ಕೊ ಬಿಡೋರು ತಗ್ದ್ ಬಿಸಾಕ್ತಾವ್ರೆ ಅಕಷ್ಟ್ ಬರೇ ಆಗಿತ್ತು ಒನ್ನೇ ಮೇಲೆ ಸಿಗ್ತ ಅವ್ರ ಜನ ಚಿಕ್ಮಗ್ಳೂರಲ್ಲಿ ಆಗಿತ್ತು ಒಳ್ಳೆ ಬೆಳವಣಿಗೆ ಈಗ ಈ ಮೂಲಕ ಅಪೀಲ್ ಮಾಡ್ತೀನಿ ಯಾರಾರು ಆತರ ತರ ಹಂಚುತ್ತಿದ್ರೆ ಯೆಸ್ ನಿಮ್ಗೆ ಆ ನಾಯಕ ಪ್ರೀತಿಯಿಂದ ನೋಡ್ಕೊಂಡು ಕೆಲಸ ಮಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ಕ್ಷೇತ್ರನ ಈಸ್ಕಳಿ ಅಂದ್ರೆ ಲೈಕ್ ಆ ಟೈಪ್ ಮುಗ್ದೋಯ್ತು ಹಿಂದೆ ಬರೀ ಎಲೆಕ್ಷನ್ ಟೈಮಲ್ಲಿ ನಿಮ್ಮನ್ನ ಯಾ ಮಾರ್ಸಕ್ಕೆ

ಪುಟ್ಗೋಸಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾರ್ಕ್ ಆಗಿಬಿಟ್ರೆ ನಿಮ್ಮನ್ನ ಹಿಂಡಿ 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 ತಿಂದ್ಬಿಡ್ತಾರೆ ಇವರಲ್ಲ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಎಲ್ರು ಅಂತ ಅಂತವಾಗ ಗ್ರಾಮ ಪಂಚಾಯಿತಿಯಿಂದ ಸಂಸತ್ ವರ್ಗಿರ್ತಕ್ಕಂಥ ಭ್ರಷ್ಟಾಚಾರ ನೀವು ನಿಗ್ರಹ ಮಾಡಬೇಕು ಅಂದರೆ ಇವತ್ತು ಯಾವ ನೀತರ ಕೊಟ್ಟು ನಿಮ್ಮನ್ನ ಓಟ್ ಹಾಕ್ಸ್ಕೊಳಕ್ಕೆ ನಿಂತಿರ್ತಾರಲ್ಲ ಮಕ್ ಮಕ್ಕದ ಮೇಲೆ ಸರಿ ಹೇಳ್ತೀನಿ ನಾನು ಅವತ್ತು ಒಳ್ಳೇದಾಗತ್ತೆ ಬಟ್ ಖುಷಿ ವಿಚಾರ ರಾಜ್ಯದ ಹಲವೆಡೆ ಈ ತರ ಆಗ್ತಿದೆ ಆದ್ರೆ ಯಾರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರು ಕೊಟ್ಟಾಗ ಅವರೇ ಅದಕ್ಕಿಂತ ಸಾಮೂಹಿಕವಾಗಿ ಸೇರಿ ಹೇಳ್ತೀನಿ ಯೋಗ್ಯರ್ನ ಆಯ್ಕೆ ಮಾಡಿ ನಿಮ್ಮನ್ನ ಯಾವ ಆಯ್ಕೆ ಮಾಡಕ ಬಂದು ಬೆಳಗ್ಗೆ ಗಟ್ಟಿಯಾಗಿ ನಿಮ್ ಊರಲ್ಲಿ ನಿಂತ್ಕೊಂಡು ಏಯ್ ಕರೆಕ್ಟ್ ಆಗಿ ಕಾಂಕ್ರೀಟ್ ಈ ಸೇ ಏನೋ ಹೇಳ್ತಾರ ಕ್ವಾಲಿಟಿ ಚೆಕ್ ಕ್ವಾಲಿಟಿ ಚೆಕ್ ಕಾಸು ಕೊಟ್ರೆ ಅವ್ರ್ ಗೊತ್ತಲ್ಲ ಇಂಜಿನಿಯರ್ ಜನನೇ ಜನ ಮತ್ತೆ ಜನಪ್ರತಿನಿಧಿ ನಿಂತ್ಕೊಂಡ್ ಎಷ್ಟ ಎಷ್ಟು ಸೆಂಟಿಮೀಟರ್ ಆಗೋ ಗೊತ್ತಿಲ್ವಾ ಅಂತ ನಿಂತ್ಕೊಂಡ್ ಮಾಡ್ಬೇಕಾದವ್ರು ಎಲೆಕ್ಷನ್ಗೂ ಬರಲ್ಲ ನಾಮಿನೇಷನ್ ಕುತ್ಕೊಂಡು ಕೆಲವರ ಸಂಖ್ಯೆ ಒಂದಷ್ಟ್ರೆ ಕಲ್ಸಿ ಎಸ್ ನಿಮ್ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಂ ಎಲ್ ಎ ಆದ್ರೆ ಚೆನ್ನಾಗಿರುತ್ತೆ ಸೊ ನೋಡಿದ್ರೆ ಅವಾಂತರ ಏನಾಗಿದೆ ಅಂತ ಕಮೆಂಟ್ ಮಾಡಿ ಯಾರು ಎಮ್ ಎಲ್ ಎ ಅಂತ ನಿಮ್ಮ ಕ್ಷೇತ್ರಕ್ಕೆ ಜೊತೆಗೆ ಯಾರು ಆಯ್ಕೆ ಮಾಡಿ ಯೋಗ್ಯ ಮಾಡಿ ಜನಗಳ ಜೊತೆ ಇರೋರ್ನ ಆಯ್ಕೆ ಮಾಡಿ ಶಾಸಕ ಆಗ್ಲಿಕ್ಕೆ ಯೋಗ್ಯರ್ ಇದಲ್ಲ ಬಂದು ಕೆಲಸ ಮಾಡಿ ಏಕೆ ಲಂಚ ತಗೋಬೇಡ ಅಂತ ಹೇಳಿ ಲಂಚ ಮುಕ್ತ ನಿಮ್ಮ ಕ್ಷೇತ್ರ ಮಾಡೋ ಕಡೆ ಕ್ಷೇತ್ರ ಉದ್ದಾರ ಮಾಡೋ ಕಡೆ ಅನ್ನೋದನ್ನ ಕೆಲಸ ಮಾಡೋರು ಊಟ ಹಾಕಿ ನೆಂಟ್ರಂಗ್ ಬರೋರ್ನಾ ಅಟ್ಲೀಸ್ಟ್ ಬರುತ್ತೆ ಅದಕ್ಕೂ ಬರದೆ ಶೋಕಿ ಮಾಡೋರ್ನ ಯಾವ ಕ್ಷೇತ್ರ ಆಗಿದ್ರು ಪರವಾಗಿಲ್ಲ ಆಯ್ಕೆ ಮಾಡಿ ಇನ್ನೂರ ಇಪ್ಪತ್ನಾಕರಲ್ಲೂ ಅಂತ ಅಯೋಗ್ಯರ ಯಾರು ಆಯ್ಕೆ ಮಾಡ್ಕೋ ಯೋಗ್ಯ ಯೋಗ್ಯರ ಆಯ್ಕೆ ಮಾಡಿ ಕೆಲಸ ಮಾಡೋ ಕೆಪಾಸಿಟಿ ಕೆಪಾಸಿಟಿರ ಇರೋರನ್ನ ಆಯ್ಕೆ ಮಾಡಿ ಯಾವುದೇ ಕ್ಷೇತ್ರ ಆಗಿರಲಿ ಅದು ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಒಳ್ಳೆಯವ್ರಿಗೆ ಗೋಟ್ ಹಾಕಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ